ನಮಸ್ತೆ ಸ್ನೇಹಿತರೆ, ಪೊಗರು ಸಿನಿಮಾ ರಿಲೀಸ್ ಆಗಿ ಈಗಾಗಲೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇನ್ನು ಪೊಗರು ಸಿನಿಮಾದ ಮುಖ್ಯ ಹೈಲೈಟ್ ಅಂದರೆ ಧ್ರುವ ಸರ್ಜಾ. ಹೌದು, ಅವರು ಈ ಸಿನಿಮಾಗಾಗಿ ನೀಡಿರುವ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್. ಇನ್ನು ಈ ವಿಡಿಯೋದಲ್ಲಿ ಧ್ರುವ ಸರ್ಜಾ ಅವರ ಡೆಡಿಕೇಶನ್ ಬಗ್ಗೆ ಹೇಳ್ತೀವಿ ಕೇಳಿ. ಕಟ್ಟುಮಸ್ತಾದ ಬಾಡಿ ಹೊಂದಿರುವ ಧ್ರುವ ಸರ್ಜಾ ಫಸ್ಟ್ ಆಫ್ನಲ್ಲಿ ಬರುವ ಸ್ಕೂಲ್ ಬಾಯ್ ಪಾತ್ರಕ್ಕಾಗಿ 35 kg ತೂಕ ಕಡಿಮೆಗೊಳಿಸಿ ನಂತರ ಹೆಚ್ಚು ಮಾಡಿಕೊಂಡಿದ್ದರು, ಅದು ಕೂಡ ಕಡಿಮೆ ಸಮಯದಲ್ಲಿ. ಇನ್ನು ಇದಕ್ಕಾಗಿ ಧ್ರುವ ಸರ್ಜಾ ಡಯಟ್ ಮಾಡದೆ ಬರೀ ಉಪವಾಸ ಮಾಡ್ತಿದ್ರಂತೆ, ದಿನ ಲಿಕ್ವಿಡ್ ಫುಡ್ ಅನ್ನು ಸೇವಿಸ್ತಿದ್ರಂತೆ, ಹಾಗೂ ವಾರದಲ್ಲಿ 4-5 ಬೀನ್ಸ್ ತಿಂತಿದ್ರಂತೆ. ಲಿಕ್ವಿಡ್ ಫುಡ್ ಅಂದ್ರೆ ಎಳನೀರು, ನೀರು ಮತ್ತು ಬಟರ್ ಮಿಲ್ಕ್ ಕುಡಿತಿದ್ರಂತೆ. ಹೀಗೆ 3 ತಿಂಗಳು ಮಾಡಿ ತೂಕ ಇಳಿಸಿದ್ರಂತೆ. ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಬಾಡಿ ಬಿಲ್ಡರ್ಸ್ ಫೈಟ್ ಸೀನ್ ತಗೊಂಡ್ರೆ ಈ ಸೀನ್ಗೆ ಧ್ರುವ ಸರ್ಜಾ ಮತ್ತೆ 40 kg ತೂಕ ಏರಿಸಿಕೊಂಡಿದ್ದರು. ಮತ್ತು ಈ ಫೈಟ್ ಸೀನ್ ನಲ್ಲಿ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಗಳಾದ ಮೋರ್ಗನ್ ಆಸ್ತೆ, ಕೈ ಗ್ರೀನ್ ಮತ್ತು ಜಾನ್ ಲೂಕಸ್ ಕಾಣಿಸಿಕೊಂಡಿದ್ದಾರೆ. ಇನ್ನು ಪೊಗರು ಸಿನಿಮಾದ ಕ್ಲೈಮ್ಯಾಕ್ಸ್ ಫೈಟ್ ಸೀನ್ ನ ಕೆಲವು ಮೇಕಿಂಗ್ ದೃಶ್ಯಗಳನ್ನು ತೋರಿಸ್ತೀವಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮೇಕಿಂಗ್ ವಿಡಿಯೋದ ಪಾರ್ಟ್ 1 ವಿಡಿಯೋ ನೋಡೋದು ಮರಿಬೇಡಿ. ಧನ್ಯವಾದಗಳು.